स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗ ಎಲ್ಲ ಅಧಿಕಾರ ಕೊಟ್ಟವರು, ಸಂವಿಧಾನ ಬರೆದವರು, ಅವರಿಗೆ ಆ ಸಂವಿಧಾನದ ಕುರಿಸೋದು ಬೇಡ. ನಾವು ಸಂವಿಧಾನವಾಗಿ ವಿಜೃಂಭಣೆಯಿಂದ ಎಲ್ಲರ ಸಮಕ್ಷಮೆ ತನಿಖಿಸಿ ಕುರಿಸೋದು ವ್ಯವಸ್ಥೆ ನಾವು ಮಾಡೋಣ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ ಬಿ ಪಾಟೀಲ್ ಸಾಹೇಬರು ಮತ್ತು ಡಿ ಸಿ ಅವರು ಮತ್ತು ಶಾಸಕರು ಎಲ್ಲರೂ ತಗೊಂಡಿಸಿ ನಾವು ಏನೈತೆ ಬಡಾವಣೆ ವಿಶ್ವಾಸ ಎಲ್ಲ ಸರಿಯಾಗಿ ಮಾಡಿಕೊಡ್ತೀವಿ ಅಂತ ತಮ್ಮಲ್ಲಿ ನಾನು ಈ ಆಶ್ವಾಸನೆ ಕೂಡ ಹಾಕ್ತೀನಿ. ಅಕಸ್ಮಾತ್ ನಿಮ್ಗೆ ಏನೋ ಡೌಟ್ ಇತ್ತಲ್ಲ, ಇವತ್ತಿನ ಇವತ್ತಿನ ಡೇಟ್ ಆಗಿ ನಿಮ್ಗೆ ಬರತ್ತು ಕೊಡ್ತೀವಿ. ಯಾರು ವೈಮನಸ್ ಮಾಡ್ಕೋಬೇಡ್ರಿ, ನಿಮ್ ಜೊತೆ 35 ಸದಸ್ಯರು ನಿಮ್ಗೆ ಆಮೇಲೆ ಎಲ್ಲರೂ ಬಾಬಾ ಸಾಹೇಬ್ ಬಗ್ಗೆ ಅಪಾರ ಗೌರವ ಇದೆ.
ಆಮೇಲೆ ನಮ್ಮ ಕಾನೂನು ಚೌಕಟ್ಟು ಒಳಗೆ ಏನು ಕೂಡಿಸ್ಬೇಕಾಗೈತಿ, ನಾವು ಏನೇ ಇದೆ ಕೂಡಿಸ್ಬೇಕಂದ್ರೆ ಎಲ್ಲ ಹೊರಗಿನ ಆವರಣದಲ್ಲಿ ಕೊಡ್ತಾ ಹೋದ್ರು, ಇದ್ರ ಒಳಗೆ ಯಾವುದೂ ಕೊಡ್ತಾ ಇರಲಿಲ್ಲ. ಯಾವುದೂ ಮರ 7ನೇ ತಾರೀಕನ್ನ ಹ್ಯಾಂಗೈತಿ, ನಾವು ಪೂಜೆ ಮಾಡೋದು, ನೀವು ಪೂಜೆ ಮಾಡೋದು, ಎಲ್ಲರೂ ಪೂಜೆ ಮಾಡೋದು, 7ನೇ ತಾರೀಕು ಸ್ಟ್ರಾವ್ ಆದ್ಮೇಲೆ ನಾವು ತೊಂದು ಕೊಡ್ತಾವೆ. ರಾತ್ರಿ ವೇಳೆಗೆ ನಮ್ಮ ಸಂಘಟನೆ ಭೀಮಸೇನದವರು ಬಂಧಿಸಿ ಒಂದು ಮಹಾನಗರ ಪಾಲಿಕೆ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಸಾಹೇಬ್ ಮೂರ್ತಿ ಒಂದು ಇಟ್ಟಿದ್ರು. ಯಾವಾಗ ಬರೀ ರಾಜ್ಯ ರಾಷ್ಟ್ರ ಅಲ್ಲ, ಇಡೀ ಜಗತ್ತಿಗೆ ಜಗತ್ ಪ್ರೇಮಿ ಆದಂತ, ಕಾನೂನು ಬರೆದಂತ, ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೂರ್ತಿ ನಾವು ಅತಿ ವಿಜೃಂಭಣೆಯಿಂದ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತೇನು ಅವರು ಹೋರಾಟ ಮಾಡಿದ್ರು, ಆ ಹೋರಾಟ ಮಾಡಿದ್ದಕ್ಕೆ ಆ ರೀತಿ ಮಾಡೋದು ಬೇಡ, ವಿಜೃಂಭಣೆಯಲ್ಲಿ ಮಾಡ್ಬೇಕನ್ನೋದು ಉದ್ದೇಶ ನಮ್ದಾಗಿತ್ತು. ನಾಳೆ 7ನೇ ತಾರೀಕಿಗೆ ನಾವು ಮೀಟಿಂಗ್ ನ ಪಾಸ್ ಮಾಡಿ ಕಾನೂನಾತ್ಮನಾಗಿ ಅವ್ರು ಕೊಡಿಸು ಮಾಡ್ತೇವೆ ಅನ್ನೋದು ಒಂದು ಭರವಸೆ ಕೊಟ್ಟಾಗ ಆ ಎಲ್ಲ ಸಂಘಟನೆ ಲೀಡರು ಮತ್ತು ಎಲ್ಲ ದಲಿತರು ಎಲ್ಲ ಮತ್ತು ಯುವಕರು ಏನ ನಮ್ಮಲ್ಲಿ ಸ್ಟ್ರೈಕ್ ಮಾಡಿದ್ರು, ಅವ್ರು ನಮ್ಮ ಅತಿಗೆ ಹೋಗೊಟ್ಟಿಸಿ ಇವತ್ತ ಇದು ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ನಾಳೆ ಬರುವಂತ 7ನೇ ತಾರೀಕಿಗೆ ಏನ ಮೀಟಿಂಗ್ ಅದ, ಜನರಲ್ ಬಾಡಿ ಮೀಟಿಂಗ್ ನಾಗ ಅವರು ಟ್ರಾವ್ ಪಾಸ್ ಮಾಡಿ ಕಾನೂನು ಪ್ರಕಾರ ಅದಕ್ಕೆ ಪರ್ಮಿಷನ್ ತುಂಬಿಸಿ ಈ ಒಳಗಡೆ ಭಾಗದಲ್ಲಿ ಯಾವುದೇ ಮೂರ್ತಿ ಯಾವುದೇ ಇದು ಯಾವ ಏನೂ ತರಹದ ಮಾಡುವುದಿಲ್ಲ. ಮತ್ತು 7ನೇ ತಾರೀಕು ಪಾಸ್ ಆದ್ಮೇಲೆ ಈ ತರು ಕಳಿಸ್ತೀವಿ ಹೊತ್ತಿಸಿ ಅವರೆಲ್ಲರೂ ಅಪ್ನಿ ತಗೊಂಡು ಎಲ್ಲ ಲೀಡರ್ಸು ಮತ್ತು ಅಧಿಕಾರಿಗಳು ಸಮ್ಮುಖದಲ್ಲಿ ಆ ಯಾವುದೇ ಇರುವುದಿಲ್ಲ ಹೊತ್ತಿಸಿ ನಮ್ಮ ಅದು ಮಾತುಕತೆ ಆದ್ಮೇಲೆ 7ನೇ ತಾರೀಕಿನ ಇದು ಏನು ನಮ್ದು ಸ್ಟ್ಯಾಚು ಅದ ಅದು ಇರಲಿ, ಇದು ಆದ್ಮೇಲೆ 7ನೇ ತಾರೀಕು ಮೀಟಿಂಗ್ ಆದ್ಮೇಲೆ ನಾವು ಹೊರಗಡೆ ಏನೈತಿ ಅದು ಪಾಸ್ ಮಾಡಿಕೊಟ್ಟು ಹೊತ್ತಿಸಿ ಮೀಟಿಂಗ್ ಪಾಸ್ ಆದ್ಮೇಲೆ ಅದು ತರು ಬಳಸೋದು ಎಲ್ಲ ನಾವೆಲ್ಲ ಎಲ್ಲ BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲ ಸದಸ್ಯರು ಕೂಡ ಅದು ಒಪ್ಪಿದ್ದಾರೆ. ಎಲ್ಲ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಯಾವುದು ಪಾರ್ಟಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡಿ ಮಾಡ್ಕೊಡು ಅನ್ನೋದಕ್ಕೆ ಒಂದು ಎಲ್ಲ ಸದಸ್ಯರೆಲ್ಲ ನಾಮ ನಿರ್ದೇಶಕ ಸದಸ್ಯರು ಅದ್ರ ಬಗ್ಗೆ ಬಹಳಷ್ಟು ಶ್ರಮಿಸಿದ್ದಾರೆ. ನಮ್ಮ ಅಧಿಕಾರಿ ಆದಂತ ಕೆಲವೊಬ್ಬರು ಲೋಕದವರು ಮಾಡಿದ್ದಾರೆ, ಆ ಸುಮಾರು 7 ತಿಂಗಳಿಂದ ಅದು ಏನು ಇದು ಕೊಟ್ಟಾರೆ ಅಪ್ಲಿಕೇಶನ್ ಕೊಟ್ಟಾರೆ ಅದು ನಮ್ಮ ಗಮನಕ್ಕೆ ಮೇಯರ್ ಗಮನಕ್ಕೂ ತಂದಿಲ್ಲ ಮತ್ತು ನಮ್ಮ ಕಮಿಷನರ್ ಗಮನಕ್ಕೆ ತಂದಿಲ್ಲ. ಪಾಪ ಕಮಿಷನರ್ಗೆ ಒಮ್ಮೆ ರಾತ್ರಿ ಬೆಂಗಳೂರಿನಾಗೆ ಇದ್ರು ಇಲ್ಲಿ ಇದ್ದಿದ್ದಿಲ್ಲ. ಮತ್ತು ಬಸ್ ಕೃಷ್ಣ ಮುಂಜಾನೆ ನಾವು ಅವ್ರು ನಾವು ಕೂಡಿ ಮುಂಜಾನೆ ಮಾನ್ಯ ಜಿಲ್ಲಾಧಿಕಾರಿ ಬಳಿ ನಾವು ಒಪ್ಪಿಸಿ ಅವರು ಚರ್ಚೆ ಮಾಡಿದ್ವಿ. ಅಲ್ಲಿ ಬಂದ್ ಕಿಸಿ ನಾವು ಇಲ್ಲಿ ಬಂದು ಮತ್ತಿದ್ವಿ ಅವ್ರ ನಿರ್ಣಯ ಬೇರೆ ತಗೋಬೇಕಾಯ್ತು. ಇವತ್ತು ನಿರ್ಣಯನೂ ನಾವು ಗಟ್ಟಾಗಿ ತಗೊಂಡು, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮಾಜ ವರ್ಗದವ್ರು ಬೇಕಾದವರು, ಅವ್ರ ಬಗ್ಗೆ ಅಪಾರ ಗೌರವ ನಮಗಿದೆ. ನಾವು ಎಲ್ಲರೂ ಕೂಡಿ ಅದು ಎಲ್ಲ 35 ಸದಸ್ಯರು ಕೂಡಿ ನಾವು ಹೊರಗಡೆ ಪ್ರದೇಶದಲ್ಲಿ ನಮ್ಮ ಏನು ಕಾರ್ಪೊರೇಷನ್ ಇದು ಅವರ್ನದ ಅದರಾಗಿ ನಾವು ಎಲ್ಲರೂ ಕೂಡಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಾಗಲಿ, ನಮ್ಮ ನಗರ ಶಾಸಕರ ಬಸವನಗೌಡರಾಗಲಿ ಮತ್ತು ಉಳಿದ ಯಾವ MLC ಆದ ಸುನೀಲ್ ಗೌಡರಾಗಲಿ ಅವರೆಲ್ಲರ ಬಳಿ ಒಪ್ಪಿಸಿ ನಾವೆಲ್ಲ ಸಮಾಲೋಚನೆ ಮಾಡಿ ಯಾವ ರೀತಿ ಕೊಡಿಸ್ಬೇಕು ಅನ್ನೋದು ಕೇಳ್ಕೊಂಡ್ಕಿಸಿ ಅವ್ರ ಮಾರ್ಗದರ್ಶನ ತೋರಿಸಿ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿನಿ. ಅದಕ್ಕೆ ಅವರು ಎಲ್ಲರೂ ಈಗ ಸಂಘಟನೆದವರು ಎಲ್ಲ ಇಷ್ಟ ಹಾಕೊಂಡು ಮುಗಿಸ್ಕಿಸಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರ ಪೂಜೆ ಮಾಡಿ ಎಲ್ಲರೂ ಹೋಗಿದ್ದಾರೆ. ಎಲ್ಲ ಸಂಘಟನೆ ಪದಾಧಿಕಾರಿಗೆ ನಾನು ಈ ನನ್ನ ಮಾತು ಕೇಳಿದಕ್ಕೆ ಎಲ್ಲರಿಗೂ 1ನೇ ಸಲ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್ ಜಯ ಕರ್ನಾಟಕ. ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಈ ಮುಷ್ಕರವನ್ನು ವಾಪಸ್ ತಗೊಂಡಂತ ಎಲ್ಲ ನಮ್ಮ ಮುಖಂಡರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಈಗ ತಾನೇ ನಮ್ಮ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಾಜ ಕೋರ್ತಿ ಸರ್ ಅವರು ಹೇಳಿದ್ರು, 7ನೇ ತಾರೀಕು ನಮ್ಮ GB ಮೀಟಿಂಗ್ ಇರೋದ್ರಿಂದ ನಾವು ಎಲ್ಲ 35 ಸದಸ್ಯರು ಕೂಡಿ ಆ GBಯಲ್ಲಿ ಪಾಸ್ ಮಾಡಿ ಈ ಮಹಾನ್ ನಾಯಕನ ಗೌರವದಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಸಾಹೇಬರ ವಿಶ್ವಾಸ ತಗೊಂಡು ನಾವು ಎಲ್ಲ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು
ಅದು ಏನು ಪದ್ಧತಿ ಪ್ರಕಾರ ಗೌರವಿನಾತಾಗಿ ನಮ್ಮ ಮಹಾನಾಯಕನ ಪ್ರತಿಸ್ಥಾಪನೆ ಮಾಡಬೇಕು, ಅದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಅಂತ ಮುಖಾಂತರ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಮ್ಮೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಂತ ಎಲ್ಲ ನಮ್ಮ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪಲ್ಲಿ ಕಮಿಷನರು ಹಾಗೂ ಮೇಯರ್ ಅವರು, ಅವ್ರ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ನ್ಯಾಯ ಕೊಟ್ಟಿದ್ದಾರೆ. 7ನೇ ತಾರೀಕ ಮೀಟಿಂಗ್ ತಗೋತೀವಿ, ಅವ್ರ ಡಿಸಿಷನ್ ತಗೋತೀವಿ ಅಂತ ಹೇಳಿದಾರ್ರಿ. ನಮ್ಮ ಫೋಟೋ ನಾವು ಏನಿಟ್ಟಿದ್ದ ಫೋಟೋ ಅಲ್ಲಿ ಎಲ್ಲರೂ ಕೂಡ ಪೂಜೆನೂ ಮಾಡಿದ್ದಾರೆ. 7ನೇ ತಾರೀಕು ಏನು ಡಿಸಿಷನ್ ಅದ ಡಿಸಿಷನ್ ಮೇಲೆ ನಾವು ನಿರ್ಧಾರ ತಗೋತೀವಿ. ಅವತ್ತೇನಾರ ಅವರು ಮತ್ತೆ ಸ್ವಲ್ಪ ಇದ್ರಾಗ ಏನಾರ ಕಡ್ಡಿಯಾಸಾಗ ಯಾರು ಮಾಡಿದ್ರೆ ಮನವಾದಿಗಳು ಅವತ್ತೇ ಮತ್ತೆ ಹೋರಾಟ ಇಲ್ಲಿ ಸ್ಟಾರ್ಟ್ ಆಗ್ತದೆ. ರಾಜ್ಯದಂತ ಅಲ್ಲ, ಇಡೀ ರಾಷ್ಟ್ರ ತುಂಬ ಅದಕ್ಕೆ ನಾವು ಹೋರಾಟಕ್ಕೆ ಹೋಯ್ತು. ಇದು ಅದು ನಮ್ಮ ನ್ಯಾಯ ಸಿಕ್ಕ ಸಮಸ್ಯೆ ನೋಡ್ರಿ. ಮೊದಲ ದಲಿತ ಸಂಘಟನೆಯವರು ಅವ್ರಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ, ಮನಿ ಪತ್ರ ಕೊಟ್ಟಿದ್ದಾರೆ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರಸ್ಥಾಪನೆ ಮಾಡಿ ಅಂತೇಳಿ. ಅವ್ರು ಅದಕ್ಕೆ ಕೇರು ಮಾಡಿ ರಿಸ್ಪಾನ್ಸ್ ಮಾಡಿಲ್ಲ, ಪೇಪರ್ ಸ್ಟೇಟ್ಮೆಂಟ್ ಐತಿ, ಮೀಡಿಯಾಲ್ಲೂ ಬಂದದೈತಿ. ಅಲ್ಲಿ ಏನೋ ಗಣಪತಿ ಮೂರ್ತಿಯನ್ನು ಇಡುವಂತ ಒಂದು ವ್ಯವಸ್ಥೆ ಇತ್ತು, ಅದನ್ನ ನಾವು ವಿರೋಧ ಮಾಡಂಗಿಲ್ಲ. ಬಟ್ ಅಲ್ಲಿ ಬಾಬಾ ಸಾಹೇಬ್ ಇರಬೇಕು, ಅವ್ರಿಗೆ ಬಾಬಾ ಸಾಹೇಬ್ ಇರಬೇಕು ನಮ್ಗೆ ಬೇಡಿಕೆ ಇತ್ತು. ರಾತ್ರಿ ಯಾರೋ ಅವರು ಕಿಡಿಗೇಡಿಗಳು ಅದನ್ನ ಬಾಬಾ ಸಾಹೇಬ್ ಮೂರ್ತಿ ತೆಗೆದ ಅವಮಾನ ಮಾಡಿದಾರೆ, ಅವ್ರ ಮೇಲೆ ಲಕ್ಷ ಆಶ್ವಾಸನೆ ಕೊಟ್ಟದ. ಮುಂದೆ ಬರೋ ದಿನ ನಮ್ಮ ನ್ಯಾಷ್ ಇಲ್ಲ, ಮತ್ತೆ ನಾವು ರೋಡಿಗೆ ಇಳಿದ ಎಲ್ಲ ದಲಿತರಲ್ಲಿ ಅಣ್ಣತಮ್ಮರು ಕೂಡಿ ಇಲ್ಲಿ ಸಂಘಟನೆ ವಿಷಯ ಬಂದಲ್ಲ ಎಲ್ಲರೂ ಬಾಬಾ ಸಾಹೇಬ್ ಮಕ್ಕಳು ಮೊಮ್ಮಕ್ಕಳ ಒಂದು ಮಾತಿಲ್ಲಿ ಇಂಪಾರ್ಟೆಂಟ್ ಐತಿ. ಎಲ್ಲ ಸಂಘಟನೆ ಒಂದೊಂದು ಮಾತು ಐತಿ. ಇವತ್ತು ಶಕ್ತಿನೂ ನಾವು ಪ್ರತಿಭಟನೆ ಮುಖಾಂತರ ತೋರಿಸಿದ್ವಿ, ಮುಂದೆ ಅದು ತೋರಿಸ್ತೀವಿ. ಆದ್ರೂ ನಮಗೆ ಗೆಲುವಾಗ್ಯದ, ಮುಂದೆ ನಮ್ಗೆ ನ್ಯಾಯ ಸಿಕ್ಕಿ ಸಿಕ್ತದೆ. ಎಫ್ ಆರ್ ಬಗ್ಗೆ ಏನು ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಕಮಿಷನರ್ ಸಾಹೇಬ್ರು ಡಿಪಾರ್ಟ್ಮೆಂಟ್. ಧನ್ಯವಾದ. ಈ ಮೂರ್ತಿ ವಿಚಾರದ ಹೋರಾಟವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಅವರಾಗಲಿ ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ನನ್ನ ದಲಿತ ಪರ ಸಂಘಟನೆಯ ಹಿರಿಯ ನಾಯಕರೆಲ್ಲ ಬಂದ್ಬಿಟ್ಟು ಈ ಹೋರಾಟಕ್ಕೆ ಒಂದು ಅಂತ್ಯ ಆಡಬೇಕು, ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕಂದಾಗ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದ ಪ್ರತಿಮೆಯನ್ನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ನಾವು ಪ್ರತಿಷ್ಠಾಪಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಈಗಾಗಲೇ ಈ ದುಷ್ಕೃತ್ಯವನ್ನ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನ ಕಳ್ಳತನ ಮಾಡಿ ತೆರವು ಮಾಡಿದಂತವರ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಅದರೊಂದಿಗೆ ಮಹಾನಗರ ಪಾಲಿಕೆಯ ಮೇಯರ್ ಅವರು ಆಯುಕ್ತ ಹಾಗೂ ಎಲ್ಲ ದಲಿತ ಹಿರಿಯ ನಾಯಕರೆಲ್ಲ ಸೇರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಈ ಹೋರಾಟಗಾರರಿಗೆ ಒಂದು ದೊಡ್ಡ ಭರವಸೆಯನ್ನ ಮೂರ್ತಿ ಪ್ರತಿಷ್ಠಾಪಿಸ್ತೀವಿ ನಾವು ಪುನಂ ಅಂತ ಹೇಳಿದ್ದಾರೆ. ನಮ್ಮ ಹೆಸರು ಪ್ರತಾಪ್ ಚಿಕ್ಕಲ್ಗಿ, ಅಂಬೇಡ್ಕರ್ ವಾದಿ. ನಿನ್ನೆ ತಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಇಡಲಾಗಿತ್ತು. ಆದ ಕಾರಣ ಇವತ್ತು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡಿ ಮತ್ತು ನಮ್ಮ ಹಿರಿಯರಾದಂಥ ಎಲ್ಲ ಮುಖಂಡರು ಬಂದಿದ್ರು. ಬರುವಂಥ 7 ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅಲ್ಲೇ ಇರಲಿಪ್ಪ ಅನ್ನುವ ಮತ್ತು ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಈಗಾಗಲೇ ಸಂಬಂಧಪಟ್ಟಂಥ ಮಹಾನಗರಪಾಲಿಕೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಮಹಾನಗರಪಾಲಿಕೆ ಅಧ್ಯಕ್ಷರಾದಂಥ ವಾರ್ಕಿಂಗ್ ಮೆಂಬರ್ ಅಧ್ಯಕ್ಷರು ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಭರವಸೆ ಅಂತಂದ್ರೆ ಬರುವಂತ ಮಾಡಿ ಈ ಮುಂದಿನ ಆವರಣದಲ್ಲಿ ಅಂಬೇಡ್ಕರ್ ಮೂರ್ತಿ ದೊಡ್ಡ ಪ್ರಮಾಣದಾಗ ನಾವು ಮಾಡಲಾಗಿದೆ ಅನ್ನೋದು ಒಂದು ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ಅಲ್ಲಿವರೆಗೆ ನಾವು ಕಾಯ್ತೀವಿ ಅಕಸ್ಮಾತ್ ಬರುವಂತ ಆಗಲಕ್ಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಲಕ್ಕ ನಾವು ಆಗ್ರಹ ಮಾಡ್ಕೋತೀವಿ. ಇಲ್ಲ ಮುಕ್ತಾಯ ಮಾಡಿದೆ, ಮುಕ್ತಾಯ ಮಾಡಿ. ಪರಶುರಾಮ್ ತಿರಾದಿ ಭೀಮ್ ಸರ್ಕಾರ ಸಂಸ್ಥಾಪಕರು ವಿಜಯಪುರ ಕ್ರಾಂತಿಕಾರಿ ಜೈವಿನ್. ಇವತ್ತು ನಾವು ನಮ್ಮ ಎಲ್ಲ ದಲಿತ ಪರ ಸಂಘಟನೆ ವತಿಯಿಂದ ನಿನ್ನೆ 6 ಗಂಟೆಗೆ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೂರಿಸಿದೀವಿ. ಅದು ಕೆಲವೊಬ್ಬ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆಯವರಾಗಿರ್ಬೋದು ತೆರವುಗೊಳಿಸಿದರು. ಬೆಳಿಗ್ಗೆ ನಮ್ಮೆಲ್ಲ ಜಿಲ್ಲಾ ಮುಖಂಡರು ದಲಿತ ಮುಖಂಡರು ಆಮೇಲೆ ಎಲ್ಲ ಹಿರಿಯ ನಾಯಕರು ಸೇರಿ ಒಂದು ನಿರ್ಧಾರ ಮಾಡಿದೀವಿ, ನಾವು ಹೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೂರಿಸಲೇಬೇಕಂತೇಳಿ. ಇಲ್ಲಿ ದಲಿತ ಪರ ಸಂಘಟನೆಗಾರರು ಹೋರಾಟಗಾರರು ಮಂಗಳಮುಖಿ ಸಮಾಜದವರು ಎಲ್ಲರೂ ಬಂದು ನಮ್ಗೆ ಸಹಕಾರ ಮಾಡಿದ್ರು. ಮಾಡಿದಾಗ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ವ್ಯಾಪ್ತಿ ಅಧಿಕಾರಿಗಳಾಗಿರ್ಬೋದು ನಮ್ಗೊಂದು ಇವತ್ತು ಭರವಸೆ ಕೊಟ್ಟರು. ಅದೇನಪ್ಪ ಅಂತಂದ್ರೆ ನಮ್ಮ ದಲಿತ ನಾಯಕ ಮುಖಂಡರ ಕೈಲಿ ಒಂದು ಭರವಸೆ ಕೊಟ್ಟರು. ಬರುವಂತ ಮುಂದಿನ 7ನೇ ತಾರೀಕು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಆವರಣದಲ್ಲಿ
ಮಹಾನಗರ ಪಾಲಿಕೆ ಆವರಣದಲ್ಲಿ ನಾವು ಮಾಡಿಕೊಡ್ತೀವಿ ಅನ್ನುವಂತ ಒಂದು ಭರವಸೆ ಕೊಟ್ಟರು. ಆ ಭರವಸೆಯನ್ನ ನಾವೆಲ್ಲರೂ ಒಪ್ಪಿಕೊಂಡು, ಎಲ್ಲ ನಮ್ಮ ದಲಿತ ಪರ ಸಂಘಟನೆಯವರು, ನಮ್ಮ ಸಮುದಾಯದವರು, ಹಿರಿಯ ಮುಖಂಡರು ಒಪ್ಪಿಕೊಂಡು ಈ ನಿರ್ಧಾರವನ್ನ ನಾವು ಒಪ್ಪಿದ್ದೀವಿ. ಅದಕ್ಕಾಗಿ ನಾವು ಇನ್ನು ಬರುವಂತ ಮುಂದಿನ 7ನೇ ತಾರೀಕು ದಿನ ಮತ್ತೆ ಈ ಏನಾದರೂ ಸರ್ಕಲ್ ಕುಂಡಿಸಲಿಲ್ಲ, ಬಾಬಾ ಸಾಹೇಬ್ ಮೂರ್ತಿನ ಕುಂಡಿಸಲಿಲ್ಲ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ನಾವು. ಗೋಪಿ ಚಲವಾದಿ, ಕರ್ನಾಟಕ ದಲಿತ ಸಂಘಟ ಸಮಿತಿ, ಭೀಮ ಜ್ಯೋತಿ ಸಂಘಟನೆ ರಾಜ್ಯಾಧ್ಯಕ್ಷ ವಿಜಯ್. ಇಲ್ಲಿ ಮಹಾನಗರ ಪಾಲಿಕೆ ಒಂದು ಏನು ಒಂದು ಬ್ಯಾರೆ ಮೂರ್ತಿಯನ್ನು ವಿಜೃಂಭಣೆಯಿಂದ ಮಾಡ್ಬೇಕಂತ ಕಾರ್ಪೊರೇಷನ್ ದವರು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ವಿನಾಕಾರಣಕ್ಕೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ಬೇರೆ ತಲೆಯಲ್ಲಿ ಇಟ್ಕೊಂಡು ಬಿಟ್ಟಿದ್ರು. ಅದಕ್ಕೆ ನಮ್ಮ ಎಲ್ಲ ದಲಿತ ಮುಖಂಡರು ಒಂದು ಬಾಬಾ ಸಾಹೇಬರ ಮೂರ್ತಿಯನ್ನು ಇಟ್ಟಿದ್ರು. ಆ ಮೂರ್ತಿ ಇಟ್ಟಿದ್ದು ಎಲ್ಲ ಬಂದು ನಮ್ಮ ಅಂತಂದ್ರು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಬಾಬಾ ಸಾಹೇಬ್ರದ ಒಂದು ಪ್ರತಿಷ್ಠಾಪನೆ ಮಾಡಿದರು. ಮಹಾನಗರ ಪಾಲಿಕೆಯವರು ಅವ್ರು ಬಂದು ರಾತ್ರೋರಾತ್ರಿ ಒಂದು ವೇಳೆಯಲ್ಲಿ ಆ ಮೂರ್ತಿಯನ್ನು ತೆಗೆದಿಟ್ಟು ಅದಕ್ಕೆ ಆ ಮೂರ್ತಿ ಯಾರು ತೆಗ್ದಾರೆ ತಕ್ಕ ಅವರಿಗೆ ಶಿಕ್ಷೆ ಆಗಬೇಕು, ಅವರು ಕಾನೂನು ಕ್ರಮದಿಂದ ಅವರಿಗೆ ಒಂದು ಕೇಸನ್ನು ದಾಖಲೆ ಆಗಬೇಕು. ಈ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ನಮ್ಮ ಪ್ರತಿಪರ ಸಂಘಟನೆಗಳು ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿಯರು ಎಲ್ಲರೂ ಬಂದು ಒಗ್ಗಟ್ಟಾಗಿ ಒಂದು ಸ್ಟ್ರೈಕನ್ನು ಮಾಡಿ ಆ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಒಂದು ಸ್ಟ್ರೈಕನ್ನು ಮಾಡಿಕೊಂಡು ತಾವೆಲ್ಲರೂ ಬಂದು ಆ ಮೆಂಬರ್ಗಳನ್ನು ಉಪಮೇಯರು ಮೇಯರ್ಗಳನ್ನು ಕಮಿಷನರು ಎಲ್ಲ ಒಂದು ಡಿಸಿಷನ್ ತಗೊಂಡು ಒಂದು ಲೇಖೆ ಒಳಗೆ ಕೊಟ್ಟು 7 ದಿನ ಟರಾವದಲ್ಲಿ ಪಾಸ್ ಮಾಡಿ ನಾವು ಏನು ಪ್ರತಿಷ್ಠಾಪನೆ ಈ ಮಹಾನಗರ ಪಾಲಿಕೆ ಆವರಣದಲ್ಲಿ ನಾವು ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ನಮಗೊಂದು ಲೇಖನದಿಂದ ಈ ಹೋರಾಟಕ್ಕೆ ಒಂದು ತಕ್ಕ ಒಂದು ಲೇಖನೆಯನ್ನು ಕೊಟ್ಟು ನಮಗೆ ಭರವಸೆಯನ್ನು ಕೊಟ್ಟು ಒಂದು ಮುಕ್ತಾಯಗೊಳಿಸಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು. ತಮ್ಮ ಹೆಸರು ಹೇಳಿ. ಪ್ರದೀಪ್ ಚಲವಾಗಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.